ನೋಡಪ್ಪಾ, ಯಾರು ಕಾಂಗ್ರೆಸ್ ನಾ ಒಂದು ಫೋನ್ ಮಾಡಿದ್ರೆ ಸಾಕು ಅವರ ಮನೆಗೆ ಐಟಿ ದಾಳಿ, ಯಾರು ಬಂದು ನಮ್ಮ ಬೆಟ್ರಿ ಮಾಡಿದ್ರು ಐಟಿ ದಾಳಿ. ಇದನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಮತದಾನ ತೀರ್ಮಾನ ಮಾಡಿದ್ದಾರೆ. 141 ಕಾಂಗ್ರೆಸ್, 60 ಬಿಜೆಪಿ. ಅರಸೀಕೆರೆಗೆ ಬಂದಿದ್ದೀನಿ, ಅರಸೀಕೆರೆಯ ಗಂಡಸಿ ಹೋಬಳಿಗೆ ಬಂದಿದ್ದೀನಿ. ಈಗಾಗಲೇ ಎರಡು ಕಾರ್ಯಕ್ರಮ, ನಾನು ಸಿದ್ದರಾಮಯ್ಯನವರು ಬಂದಿದ್ದು ಒಂದು ಕಾರ್ಯಕ್ರಮ, ರಾಹುಲ್ ಗಾಂಧಿಯವರು ಬಂದ ಕಾರ್ಯಕ್ರಮ. ಇಡೀ ಹಾಸನ ಜಿಲ್ಲೆಗೆ ಒಂದು ದೊಡ್ಡ ಸಂದೇಶ ಬಂದಿದೆ. ಸೊ ಇಡೀ ಬದಲಾವಣೆ ಗಾಳಿ ಅರಸೀಕೆರೆಯಿಂದ ಪ್ರಾರಂಭ ಆಗ್ತಾ ಇದೆ. ಹಾಸನ ಜಿಲ್ಲೆ ಜನ ಹರಸ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತೇಳಿ ಹರಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನೇ ಹೋಗ್ತಾ ಇದ್ದೀನಿ ರೀ, ಇದಾದಮೇಲೆ ಹೋಗ್ತಾ ಇದ್ದೀನಿ, ನಾನೇ ಹೋಗ್ತಾ ಇದ್ದೀನಿ. ಸುರೇಶ್ ಹೋಗ್ತಾ ಇದ್ದಾರೆ, ಯಾರು ಎಲ್ಲ ನಾವೇ ಹೋಗ್ತಾ ಇದ್ದೀವಿ. ಬಹುಶಃ 7-7 ಗೆಲ್ಬೋದು. ಪ್ರೈಮ್ ಮಿನಿಸ್ಟರ್ ಶುಡ್ ಆನ್ಸರ್. ಪ್ರೈಮ್ ಮಿನಿಸ್ಟರು, ನಾನು ಫಸ್ಟ್ ಕನ್ನಡದಲ್ಲಿ ಇರ್ತೀನಿ, ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಇವತ್ತು ಟ್ರಾಫಿಕ್ನ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೋಸ್ಕರ ಇಡೀ ಟ್ರಾಫಿಕ್ಗೆ ಬೆಂಗಳೂರು ನಗರಕ್ಕೆ ನಮಗೆಲ್ಲ ಸಿಂಗಲ್ ರೋಡಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಇಡೀ ಬೆಂಗಳೂರಿನ ಇವತ್ತು ಟ್ರಾಫಿಕ್ನ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಚುನಾವಣೆಗೆ ಬಳಸ್ಕೊಂಡು ಜನರಿಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದೀರಲ್ಲ, ಇದು ನಿಮ್ಮಂಥ ಒಂದು ದೊಡ್ಡ ಗೌರವ ಸ್ಥಾನಕ್ಕೆ ಶೋಭೆ ತರುವುದಲ್ಲ. ನಂಬರ್ 1. 2, ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ನಿಮ್ಮ ಅಫೀಷಿಯಲ್ ಕ್ಯಾಂಡಿಡೇಟು, ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು, ಈಗ ACC ಅಧ್ಯಕ್ಷರು, ಮಹಾತ್ಮ ಗಾಂಧೀಜಿಯವರು ಕೂತಂಥ ಸ್ಥಾನದಲ್ಲಿ ಕೂತಿದ್ದಾರೆ, ಇಂದಿರಾ ಗಾಂಧಿ ಕೂತಂಥ ಸ್ಥಾನದಲ್ಲಿ ಕೂತಿದ್ದಾರೆ, ರಾಜೀವ್ ಗಾಂಧಿ ಸ್ಥಾನದಲ್ಲಿ ಕೂತಂಥ ಸ್ಥಾನದಲ್ಲಿ ಕೂತಿದ್ದಂಥ ಅಂಥ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ನಮ್ಮ ಜಗಜೀವನ್ ರಾಮ್ ಕೂತಂಥ ಸ್ಥಾನದಲ್ಲಿ ಕೂತಿದ್ದಾರೆ. ಒಬ್ಬ ದಲಿತರನ್ನ ಬ್ಲಾಕ್ ಅಧ್ಯಕ್ಷರಾಗಿದ್ದ ACC ಅಧ್ಯಕ್ಷರು, ಅವ್ರನ್ನ ಕೊಲೆ ಸಂಚು ಮಾಡಲಿಕ್ಕೆ ಇವತ್ತು ನಿಮ್ಮ ಅಫೀಷಿಯಲ್ ಕ್ಯಾಂಡಿಡೇಟೇ ಮಾತಾಡ್ತಾನೆ ಅಂತಂದರೆ, ಇನ್ನ ಅವನ್ನ ನೀವು ಅರೆಸ್ಟ್ ಮಾಡಿಸಿಲ್ಲ, ಇನ್ನ ನೀವು ನಿಮ್ಮ ಪಾರ್ಟಿಯಿಂದ ವಜಾ ಮಾಡಿಲ್ಲ, ನಿಮ್ಮ ಪಕ್ಷದ ಕುತಂತ್ರ ಏನು ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರೇ ನೀವು, ಅದು ಈಸ್ ಎನ್ ಅಫೀಷಿಯಲ್ ಅಪೋಸಿಷನ್ ಲೀಡರ್, ACC ಅಧ್ಯಕ್ಷ, ಅಧಿಕೃತವಾದಂಥ ವಿರೋಧ ಪಕ್ಷದ ರಾಜ್ಯಸಭೆಯ ನಾಯಕ, ಅಂಥವ್ರನ್ನ ನಿಮ್ಮ ಕ್ಯಾಂಡಿಡೇಟ್ ಕೈಲಿ ಸಂಚು ಮಾಡಿಸಿ ಕೊಲೆ ಮಾಡಿಸ್ಲಿಕ್ಕೆ ಇಡೀ ಕುಟುಂಬ ಮುಗಿಸ್ತೀವಿ ಅಂತ ಹೊರಟಿದ್ದಾರಲ್ಲ, ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರೇ ಉತ್ತರ ಕೊಟ್ಟು ನೀವು ಹೋಗ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ.